ನಮ್ ಕೈ ಸಿಕ್ಕಿಲ್ಲ, ತುಂಬಾ ವಿಷಯಗಳು ಮಾತಾಡಬೇಕಾಗಿತ್ತು. ಹಂಗಾಗಿ ಅಂದ್ರೆ ಇದೆಲ್ಲ ಆ ಮೂಲಕ ಉತ್ತರ ಕೊಡ್ತಿದ್ದೀರೇನೋ ಅಂತ ಅನಿಸ್ತಾ ಇದೆ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ನಾವು ತಗೋಬಾರ್ದು ಅಂತ ನನ್ಗೆ ಅನ್ಸುತ್ತೆ. ಅದು ನಾನು ಅದಕ್ಕೆ ನೀವು ನಾನು ಸಿಕ್ಕಿಲ್ಲ ಅಂತಾನೆ ಅದನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಬೇಕಾಯ್ತು. ಬಟ್ ಸಿನಿಮಾ ಬೇರೆ, ನಮ್ಮ ವೈಯಕ್ತಿಕ ಜೀವನ ಅನ್ನೋದನ್ನ ನಾವು ಎಷ್ಟು ಅದಕ್ಕೆ ವೈಯಕ್ತಿಕ ಜೀವನ ಅಂತ ಕರಿತೀವಿ. ನಾನೊಬ್ಬ ನಟಿಯಾಗಿ ನನ್ನನ್ನು ನನ್ನ ವೃತ್ತಿಯಿಂದ ನನ್ನನ್ನು ನನ್ನ ನಟಿಯಾಗಿ ನನ್ನನ್ನು ನೋಡಿದ್ರೆ ಸಾಕು ಅನ್ನೋದು ನನ್ನ ಭಾವನೆ. ನನ್ನ ಪರ್ಸನಲ್ ಲೈಫು, ನನ್ನ ವೈಯಕ್ತಿಕ ಜೀವನದಲ್ಲಿ ನನ್ನ ಮನೆಯೊಳಗಡೆ ಏನಾಗ್ತಿದೆ ಅಂತ ನಾನು ಹೇಳಿಕೊಂಡು ನನ್ನ ವೃತ್ತಿಯನ್ನು ಲಿಂಕ್ ಮಾಡೋ ಅಂಥ ಅವಶ್ಯಕತೆ ಬೇಡ ಅಥವಾ ಯಾರಿಗೂ ಬೇಕಾಗಿಲ್ಲ ಅದು. ಹಾಗಾಗಿ ಅದು ಐ ಥಿಂಕ್ ಇಟ್ ವಾಸ್ ನಾಟ್ ರಿಲೇಟೆಡ್. ಕರೆಕ್ಟ್. ಅಂದರೆ ಒಬ್ಬ ನಟಿಯನ್ನ ಆ ಸಿನಿಮಾದಲ್ಲಿ ಅಷ್ಟೇ ನಾವು ನೋಡೋದಕ್ಕೆ, ಆ ಕಥೆಗೆ ನೋಡೋದಕ್ಕಷ್ಟೇ ಇಷ್ಟಪಡ್ತ ಒಬ್ಬ ಪ್ರೇಕ್ಷಕ. ಆದರೆ ನೀವು ಅದಕ್ಕೂ ಮೀರಿ ಕೆಲವೊಂದು ವಿಚಾರ ಸದ್ದಾಗ್ಬಿಟ್ರಿ ಅಂತ ಅನ್ಸಲ್ಲ. ಅದನ್ ಮೀರಿ ವೈಯಕ್ತಿಕ ಜೀವನದ ಕೆಲವೊಂದು ಘಟನೆಗಳಿಂದ ಸದ್ದಾಗ್ಬಿಟ್ರಿ, ಸುದ್ದಿ ಆಗ್ಬಿಟ್ರಿ ಅಂತ ಅನ್ಸಲ್ಲ. ಅದೇ ನನಗ್ ನೋವು ಆಗಿತ್ತು. ಅದು ನಾನ್ ಸುದ್ದಿ, ಈಗ ಯಾರಿಗ ನಾವು ಸುದ್ದಿ ಆಗ್ಬೇಕು ಅಂತ ಆಸೆ ಇರುತ್ತೆ ಹೇಳಿ? ಬೇಕಂತ ಯಾರು ಸುದ್ದಿ ಆಗಲ್ಲ. ಹಾಗಾಗ್ಬೇಕು ಅಂತಿದ್ರೆ ನನಗೆ ಇಷ್ಟು ವರ್ಷ, ಈಗ ನೀವು ನನ್ನನ್ನು ನಾನು 1994 ಅಲ್ಲಿ ಮಿಸ್ಟರ್ ಅಭಿಷೇಕ್ ಬಂದಿದ್ದೆ, ಅಮರೀಶ್ ಅವ್ರು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು 1994 ಅಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಹತ್ರ ಯಾವುದಾದ್ರೂ ಆ ಥರ ದಾಖಲೆ ಇದೆಯಾ ನನ್ನ ವೈಯಕ್ತಿಕ ಜೀವನ ಇಟ್ಕೊಂಡು, ಅಥವಾ ನಿಮಗೆ ನಾನು ಬಂದು ನನ್ನ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡಿರೋದು ಯಾವ್ದಾದ್ರು ಇದೆಯಾ? ಯಾವುದೂ ಇಲ್ಲ. ಅಥವಾ ನಾನಾಗೆ ಬಂದು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಿದ್ದಿದೆಯಾ? ಯಾವುದೂ ಇಲ್ಲ. ಇದನ್ನ ದುರುದ್ದೇಶವಾಗಿ ಪಿತೂರಿ ಮಾಡಿ ನನ್ನ ಹೆಗಲ ಮೇಲೆ ಗನ್ನಿಟ್ಟು ಅವ್ರನ್ನ ಶೂಟ್ ಮಾಡೋ ಪ್ರಯತ್ನ ನಡೆದಿತ್ತು ಅಷ್ಟೇ. ಅಷ್ಟಕ್ಕಿಂತ ಇನ್ನೇನು ಹೇಳಕ್ ಸಾಧ್ಯ? ಎಲ್ಲರೂ ನೋಡಿದ್ದೀರಾ, ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ. ಈಗ ನೀವು ಮತ್ತು ನರೇಶ್ ಅವರು ಬಂದಿರೋದು ಸಿನಿಮಾದ ನಟ ನಟಿಯರಾಗ, ಹೌದು, ಬೇರೆ ಏನಾದ್ರೂ ವೈಯಕ್ತಿಕವಾಗಿ ನೀವಿಬ್ರು ಒಳ್ಳೆ ಸ್ನೇಹಿತರ ಅಥವಾ ಮುಂದೆ ಏನು ಅಂತ in Telugu press meet they ask some questions like this, what this film is a problem that the world is facing now. More than 50% of the couples are men getting along well. They are by force for the society or certain issues forced to live with each other under one roof, under torturous circumstances. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SStv ನಿಮ್ಮೊಂದಿಗೆ.